ಸಾವಿರ ಕಾನ್ಸ್ಟೇಬಲ್ಗಳನ್ನು ರಿಕ್ರೂಟ್ ಮಾಡ್ಕೊಳ್ಳಲಿಕ್ಕೆ ನೋಟಿಫಿಕೇಷನ್ ಇನ್ನೊಂದು ವಾರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಗ್ನಿಶಾಮಕ ದಳದ್ದು ಕೂಡ ಅಷ್ಟೇ, ಸುಮಾರು 2,000 ಸಿಬ್ಬಂದಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಕಳೆದ ಸಿದ್ದರಾಮಯ್ಯ ಗೌರ್ಮೆಂಟ್ ಇರ್ಬೋದು, ಬೇರೆ ಗೌರ್ಮೆಂಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳು 4-5 ಹೊಸ ಕಟ್ಟಡ ಕಟ್ತಿದ್ರು. ಈ ಸಾರಿ ಒಂದೇ ವರ್ಷ ನಾವು 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 100 ಪೊಲೀಸ್ ಸ್ಟೇಷನ್ಗಳನ್ನು ಕಟ್ತಾ ಇದ್ದೀವಿ. ನಮಗೆ ಈಗೊಂದು 5 ವರ್ಷದ ಹಿಂದೆ 1,00,000 ಪೊಲೀಸಲ್ಲಿ 35,000 ಹುದ್ದೆ ಖಾಲಿ ಇತ್ತು. ಈಗ ಕೇವಲ 12,000 ಹುದ್ದೆಗೆ ಬಂದಿದೆ ಖಾಲಿ ಅಷ್ಟೇ. ಮೊನ್ನೆ ಸಬ್ ಇನ್ಸ್ಪೆಕ್ಟರ್ದು ಇದಾಗದೆ ಹೋಗಿದ್ರೆ ಹೆಚ್ಚು ಕಮ್ಮಿ ಈ ವರ್ಷ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಜೀರೋ, ಖಾಲಿ ಹುದ್ದೆ ಜೀರೋ ಆಗ್ತಿತ್ತು. ತುಂಬಿಸ್ತಾ ಇದ್ದೀವಿ. ಈ ಸಾರಿ ಮತ್ತೆ 5,000 ಕಾನ್ಸ್ಟೇಬಲ್ಗಳನ್ನು ರಿಕ್ರೂಟ್ ಮಾಡ್ಕೊಳ್ಳಲಿಕ್ಕೆ ನೋಟಿಫಿಕೇಷನ್ ಇನ್ನೊಂದು ವಾರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಗ್ನಿಶಾಮಕ ದಳದ್ದು ಕೂಡ ಅಷ್ಟೇ, ಸುಮಾರು 2,000 ಸಿಬ್ಬಂದಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಸೋಕೋ ಅಂತೇಳಿ ಹೇಳಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತೇಳಿ ಹೇಳಿ ಅವ್ರನ್ನು ಕೂಡ ಆಯ್ಕೆ ಮಾಡಿ ಇನ್ನೇನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರುತ್ತಿರುವ ಕಾರಣ ನಾವು ಎಕ್ಸಾಮ್ ವೇದ ವೆಬ್ಸೈಟ್ನ ಇಂಡಿಯನ್ ಹಿಸ್ಟ್ರಿ ಭಾರತದ ಇತಿಹಾಸ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಅರ್ಯಾಂಕ ಸಾಮ್ರಾಜ್ಯದ ಸ್ಥಾಪಕ ಯಾರು? ಅಜಾತಶತ್ರು, ಬಿಂಬಸಾರ, ಹರ್ಷವರ್ಧನ, ಘನಾನಂದ. ಅರ್ಯಾಂಕ ಸಾಮ್ರಾಜ್ಯದ ಸ್ಥಾಪಕ ಬಿಂಬಸಾರ. ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು? ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ 1925. ಕೆಳಗಿನವರಲ್ಲಿ ಕಾಕೋರಿ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದವರು ಯಾರು? ರಾಮ್ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್ ಮತ್ತು ಅಶ್ವಾಕುಲ್ಲಾ ಖಾನ್, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ, ಮೇಲಿನ ಎಲ್ಲರೂ. ಕಾಕೋರಿ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದವರು ಮೇಲಿನ ಎಲ್ಲರೂ ಅಂದರೆ ರಾಮ್ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಅಶ್ವಾಕುಲ್ಲಾ ಖಾನ್, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ. ಮೋಪ್ಲಾ ದಂಗೆ ನಡೆದ ವರ್ಷ ಯಾವುದು? ಮೋಪ್ಲಾ ದಂಗೆ 1920, 1921, 1922, 1923. ಮೋಪ್ಲಾ ದಂಗೆ 1921 ನಡೆಯಿತು. ಮೋಪ್ಲಾ ದಂಗೆ ಇದು ಮುಸ್ಲಿಮರ ರೈತರ ದಂಗೆಯಾಗಿತ್ತು. ಮೋಪ್ಲಾ ದಂಗೆ ಇದು ಮುಸ್ಲಿಂ ರೈತರ ದಂಗೆಯಾಗಿತ್ತು. ಇದು ಯಾರ ವಿರುದ್ಧದ ದಂಗೆಯಾಗಿದೆ? ಇದು ಭೂಮಿ ಹೊಂದಿರುವ ಹಿಂದೂಗಳು, ಹಿಂದೂ ಲ್ಯಾಂಡ್ ಹೋಲ್ಡರ್ಸ್ ವಿರುದ್ಧ ಮುಸ್ಲಿಂ ರೈತರು ಮಾಡಿದಂತಹ ದಂಗೆಯೇ ಮೋಪ್ಲಾ ದಂಗೆ. ರೌಲತ್ ಕಾಯ್ದೆಯನ್ನು ಪಾಸು ಮಾಡಿದ ವರ್ಷ ಯಾವುದು? 1905, 1913, 1919, 1925. ರೌಲತ್ ಕಾಯ್ದೆಯನ್ನು 1919 ಪಾಸು ಮಾಡಲಾಯಿತು. ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭಿಸಿದವರು ಮಹಾತ್ಮ ಗಾಂಧೀಜಿ. ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭಿಸಿದವರು ಯಾರು? ಮಹಾತ್ಮ ಗಾಂಧೀಜಿ. ಇವರು ಗುಜರಾತ್ನಲ್ಲಿ 1918 ಈ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. 1918 ಗುಜರಾತ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭಿಸಿದವರು. ಹಾಗಾದರೆ ಯಾರಿಗೆ ಬೆಂಬಲ ನೀಡಲು ಅಥವಾ ಯಾರ ಬೆಂಬಲಕ್ಕಾಗಿ ಇವರು ಈ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು? ರೈತರ ಬೆಂಬಲವಾಗಿ ಈ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದರು. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನನ್ನು ಯಾವಾಗ ಸ್ಥಾಪಿಸಲಾಯಿತು? 1866, 1857, 1836, 1885.
ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನು 1866ರಲ್ಲಿ ಸ್ಥಾಪಿಸಲಾಯಿತು. ಹಿಂದೂ ಧರ್ಮ ಸಂರಕ್ಷಣಿ ಸಭೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಹಿಂದೂ ಧರ್ಮ ಸಂರಕ್ಷಣಿ ಸಭೆಯನ್ನು 1893ರಂದು ಪ್ರಾರಂಭಿಸಲಾಯಿತು. ಹಿಂದೂ ಧರ್ಮ ಸಂರಕ್ಷಣಿ ಸಭೆಯನ್ನು ಸ್ಥಾಪಿಸಿದವರು ಯಾರು? ಹಿಂದೂ ಧರ್ಮ ಸಂರಕ್ಷಣಿ ಸಭೆಯನ್ನು ಪ್ರಾರಂಭಿಸಿದವರು ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್. ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಇವರಿಬ್ಬರೂ ಕೂಡ ಹಿಂದೂ ಧರ್ಮ ಸಂರಕ್ಷಣಿ ಸಭೆಯನ್ನು ಸ್ಥಾಪಿಸಿದರು. ಬಂದೇ ಮಾತರಂ. ಈ ಬಂದೇ ಮಾತರಂ ಎಂಬುದು ಇದು ಲೇಖನಗಳ ಸರಣಿಯಾಗಿದೆ. ಹಾಗಾದರೆ ಈ ಲೇಖನಗಳ ಸರಣಿ, ಈ ಬಂದೇ ಮಾತರಮ್ಮನ್ನು ಯಾವಾಗ ಪ್ರಾರಂಭಿಸಲಾಯಿತು? ಬಂದೇ ಮಾತರಮ್ಮನ್ನು 1907ರಂದು ಪ್ರಾರಂಭಿಸಲಾಯಿತು. ಹಾಗಾದರೆ ಈ ಬಂದೇ ಮಾತರಂ, ಈ ಬಂದೇ ಮಾತರಂ ಲೇಖನ ಸರಣಿಯನ್ನು ಪ್ರಾರಂಭಿಸಿದವರು ಯಾರು? ಬಾಲಗಂಗಾಧರ್ ತಿಲಕ್, ಶ್ರೀ ಅರಬಿಂದೋ ಘೋಷ್, ದಾಮೋದರ್ ಚಾಪೇಕರ್, ಬಾಲಕೃಷ್ಣ ಚಾಪೇಕರ್. ಬಂದೇ ಮಾತರಂ ಲೇಖನಗಳ ಸರಣಿಯನ್ನು ಪ್ರಾರಂಭಿಸಿದವರು ಶ್ರೀ ಅರಬಿಂದೋ ಘೋಷ್. 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತು ಯಾವಾಗ ನಡೆಯಿತು? 1893ರಲ್ಲಿ ನಡೆಯಿತು. ಈ 1893ರಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಪ್ರಕ್ಷುಬ್ಧ ಹಿಂದು ಎಂದು ಅಚ್ಚುಮೆಚ್ಚು ಪಡೆದವರು ಯಾರು? ಪ್ರಕ್ಷುಬ್ಧ ಹಿಂದು ಎಂದು ಅಚ್ಚುಮೆಚ್ಚು ಪಡೆದವರು ಸ್ವಾಮಿ ವಿವೇಕಾನಂದರು. 1875ರಲ್ಲಿ ಇಂಡಿಯನ್ ಲೀಗನ್ನು ಎಲ್ಲಿ ಸ್ಥಾಪಿಸಲಾಯಿತು? ಕಲ್ಕತ್ತಾ, ಚೆನ್ನೈ, ದೆಹಲಿ, ಮುಂಬೈ. 1875ರಲ್ಲಿ ಇಂಡಿಯನ್ ಲೀಗನ್ನು ಸ್ಥಾಪಿಸಲಾಯಿತು. 1875ರಲ್ಲಿ ಎಲ್ಲಿ? ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಹಾಗಾದರೆ 1875ರಲ್ಲಿ ಈ ಕಲ್ಕತ್ತಾದಲ್ಲಿ ಇಂಡಿಯನ್ ಲೀಗನ್ನು ಸ್ಥಾಪಿಸಿದವರು ಯಾರು? 1875ರಲ್ಲಿ ಕಲ್ಕತ್ತಾದಲ್ಲಿ ಇಂಡಿಯನ್ ಲೀಗನ್ನು ಸ್ಥಾಪಿಸಿದವರು ಯಾರು? ಸಿಸಿರ್ ಕುಮಾರ್ ಘೋಷ್ ಮತ್ತು ಶಂಭು ಚರಣ್ ಮುಖರ್ಜಿ. ಸಿಸಿರ್ ಕುಮಾರ್ ಘೋಷ್ ಮತ್ತು ಶಂಭು ಚರಣ್ ಮುಖರ್ಜಿಯವರು ಇಂಡಿಯನ್ ಲೀಗನ್ನು ಸ್ಥಾಪಿಸಿದರು. ಸುಭಾಷ್ ಚಂದ್ರ ಬೋಸ್ರವರನ್ನು ದೇಶನಾಯಕ್ ಎಂದು ಕರೆದವರು ಯಾರು? ದೇಶನಾಯಕ್ ಎಂದು ಸುಭಾಷ್ ಚಂದ್ರ ಬೋಸ್ ಅವರನ್ನು ಕರೆದವರು ಯಾರು? ರವೀಂದ್ರನಾಥ್ ಟ್ಯಾಗೂರ್. ಬಂಗಾಳದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಇಂಡಿಯನ್ ಅಸೋಸಿಯೇಷನ್ ಅನ್ನು ಬಂಗಾಳದಲ್ಲಿ ಸ್ಥಾಪಿಸಲಾಯಿತು. ಈ ಬಂಗಾಳದಲ್ಲಿ ಯಾವಾಗ ಸ್ಥಾಪಿಸಲಾಯಿತು? ಜುಲೈ 26, 1876ರಂದು ಇಂಡಿಯನ್ ಅಸೋಸಿಯೇಷನ್ ಅನ್ನು ಬಂಗಾಳದಲ್ಲಿ ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಈ ಬಂಗಾಳದಲ್ಲಿ ಸ್ಥಾಪನೆ ಮಾಡಿದಂತಹ ಇಂಡಿಯನ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿದವರು ಯಾರು? ಇಂಡಿಯನ್ ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡಿದವರು ಯಾರು? ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ. ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿಯವರು ಈ ಇಂಡಿಯನ್ ಅಸೋಸಿಯೇಷನ್ ಅನ್ನು ಬಂಗಾಳದಲ್ಲಿ ಸ್ಥಾಪಿಸಿದರು. ಭಾರತ ಸರ್ಕಾರ ಕಾಯ್ದೆ 1935ರಂದು ಚಾರ್ಟರ್ ಆಫ್ ಸ್ಲಾವರಿ ಎಂದು ಕರೆದವರು ಯಾರು? ಭಾರತ ಸರ್ಕಾರ ಕಾಯ್ದೆ 1935ರಂದು ಚಾರ್ಟರ್ ಆಫ್ ಸ್ಲಾವರಿ ಎಂದು ಕರೆದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಐ ಎನ್ ಸಿ
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಪಾಸು ಮಾಡಿದ್ದು ಯಾವಾಗ? ಐಎನ್ಸಿ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಪಾಸು ಮಾಡಿದ್ದು ವಾರ್ಧಾ ಅಧಿವೇಶನದಲ್ಲಿ. 1942 ನಡೆದಂತಹ ವಾರ್ಧಾ ಅಧಿವೇಶನದಲ್ಲಿ. ವೆವೆಲ್ ಯೋಜನೆಯನ್ನು ಯಾವಾಗ ಮಂಡಿಸಲಾಯಿತು? ವೆವೆಲ್ ಯೋಜನೆಯನ್ನು ಯಾವಾಗ ಮಂಡಿಸಲಾಯಿತು? 1945 ವೆವೆಲ್ ಯೋಜನೆಯನ್ನು ಮಂಡಿಸಲಾಯಿತು. ಅಕ್ಟೋಬರ್ 1940 ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದಂತಹ ವೈಯಕ್ತಿಕ ಸತ್ಯಾಗ್ರಹಕ್ಕೆ, ವೈಯಕ್ತಿಕ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಯಾವಾಗ ಆರಂಭಿಸಿದರು ಅಂತ ಪ್ರಶ್ನೆ ಕೇಳಿದರೆ ಅದು ಅಕ್ಟೋಬರ್ 1940 ಆರಂಭಿಸಿದರು. ಈ ವೈಯಕ್ತಿಕ ಸತ್ಯಾಗ್ರಹಕ್ಕೆ ತಮ್ಮನ್ನು ತಾವು ಪ್ರಸ್ತುತಪಡಿಸಿದಂತಹ ಮೂರನೇ ವ್ಯಕ್ತಿ ಯಾರು? ವೈಯಕ್ತಿಕ ಸತ್ಯಾಗ್ರಹಕ್ಕೆ ತಮ್ಮನ್ನು ತಾವು ಪ್ರಸ್ತುತಪಡಿಸಿದ ಮೂರನೇ ವ್ಯಕ್ತಿ ಯಾರು? ಬ್ರಹ್ಮದತ್ತ. 17 ನವೆಂಬರ್ 1943 ಜಪಾನ್ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಜಪಾನ್ ದೇಶವು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸುಭಾಷ್ ಚಂದ್ರ ಬೋಸ್ ರವರಿಗೆ ಹಸ್ತಾಂತರಿಸಿತು. ಯಾವಾಗ? ನವೆಂಬರ್ 17, 1943 ಜಪಾನ್ ದೇಶ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಯಾರಿಗೆ ಹಸ್ತಾಂತರಿಸುತ್ತೆ? ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಸ್ತಾಂತರಿಸುತ್ತೆ. ಹಸ್ತಾಂತರಿಸಿದ ನಂತರವೇ ಸುಭಾಷ್ ಚಂದ್ರ ಬೋಸ್ ಅವರು ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಮತ್ತೊಂದು ಹೆಸರನ್ನು ಇಡ್ತಾರೆ. ಆ ಹೆಸರುಗಳು ಯಾವುವು? ಯಾವುವು ಅಂದರೆ ಶಹೀದ್ ದ್ವೀಪ ಮತ್ತು ಸ್ವರಾಜ್ ದ್ವೀಪ. ಶಹೀದ್ ದ್ವೀಪ ಮತ್ತು ಸ್ವರಾಜ್ ದ್ವೀಪ ಅಂತ ಹೆಸರಿಸ್ತಾರೆ. ಸುಭಾಷ್ ಚಂದ್ರ ಬೋಸ್ ರವರು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಇದರ ಸುಪ್ರೀಂ ಕಮಾಂಡರ್ ಆದ ವರ್ಷ ಯಾವುದು? ಸುಭಾಷ್ ಚಂದ್ರ ಬೋಸ್ ರವರು INAದ ಸುಪ್ರೀಂ ಕಮಾಂಡರ್ ಆದ ವರ್ಷ 1943. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ರಚನೆ. ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ರಚನೆಯನ್ನು ಪ್ರಸ್ತಾಪಿಸುವ ಯೋಜನೆಯನ್ನು ಮುಂದಿಟ್ಟದ್ದು ಯಾವಾಗ? ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ರಚನೆಯನ್ನು ಪ್ರಸ್ತಾಪಿಸುವ ಯೋಜನೆಯನ್ನು ಮುಂದಿಟ್ಟದ್ದು ಯಾವಾಗ? ಜೂನ್ 3, 1947 1942 ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಿದಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಲಾರ್ಡ್ ಲಿನ್ಲಿತ್ಗೋ, ಲಾರ್ಡ್ ವೆವೆಲ್, ಲಾರ್ಡ್ ವಿಲ್ಲಿಂಗ್ಟನ್, ಲಾರ್ಡ್ ಮೌಂಟ್ ಬ್ಯಾಟನ್. 1942 ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಲಾಗ್ತದೆ. ಅಂತಹ ಸಂದರ್ಭದಲ್ಲಿ ಇದ್ದಂತಹ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೋ. 1907 ಢಾಕಾದಲ್ಲಿ ಅನುಶೀಲನಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಢಾಕಾದಲ್ಲಿ. ಈ ಢಾಕಾದಲ್ಲಿ ಅನುಶೀಲನಾ ಸಮಿತಿಯನ್ನು 1907 ಸ್ಥಾಪನೆ ಮಾಡಿದವರು ಯಾರು? ಪುಲಿನ್ ಬಿಹಾರಿ ದಾಸ್. ಪುಲಿನ್ ಬಿಹಾರಿ ದಾಸ್. ಸರೋಜಿನಿ ನಾಯ್ಡು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ, ಅದು ಎಲ್ಲಿ, ಯಾವ ಅಧಿವೇಶನದಲ್ಲಿ? ಹರಿಪುರ ಅಧಿವೇಶನ 1938, ಬಾಂಬೆ ಅಧಿವೇಶನ 1934, ಮದ್ರಾಸ್ ಅಧಿವೇಶನ 1927, ಕಾನ್ಪುರ ಅಧಿವೇಶನ 1925. ಸರೋಜಿನಿ ನಾಯ್ಡು ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು ಕಾನ್ಪುರ ಅಧಿವೇಶನ 1925.
1918 ರಲ್ಲಿ ಅಹಮದಾಬಾದ್ ಜವಳಿ ಕಾರ್ಮಿಕ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರು? ಅಹಮದಾಬಾದ್ ಜವಳಿ ಕಾರ್ಮಿಕ ಸಂಘ, ಅಹಮದಾಬಾದ್ ಟೆಕ್ಸ್ಟೈಲ್ ಲೇಬರ್ ಆರ್ಗನೈಸೇಷನ್ ಅನ್ನು 1918 ರಲ್ಲಿ ಸ್ಥಾಪನೆ ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿ. 1942 ರಲ್ಲಿ ಬ್ರಿಟಿಷ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್, ಅಂದರೆ ವಿನ್ಸ್ಟನ್ ಚರ್ಚಿಲ್ ಬ್ರಿಟಿಷರ ಪ್ರಧಾನಮಂತ್ರಿಯಾಗಿದ್ದ ಯಾವಾಗ 1942 ರಲ್ಲಿ ಅವರು ಬ್ರಿಟಿಷರ ಪ್ರಧಾನಮಂತ್ರಿಯಾಗಿರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಏನನ್ನು ಕಳುಹಿಸುತ್ತಾರೆ? ವೆವೆಲ್ ಮಿಷನ್, ಕ್ರಿಪ್ಸ್ ಮಿಷನ್, ಮೌಂಟ್ ಮಿಷನ್, ಆಗಸ್ಟ್ ಆಫರನ್ನು ಕಳುಹಿಸುತ್ತಾರೆ. ಕ್ರಿಪ್ಸ್ ಮಿಷನನ್ನು ಕಳುಹಿಸುತ್ತಾರೆ. ಭಾರತ ಸಂವಿಧಾನವನ್ನು ರೂಪಿಸಲು, ಭಾರತದ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಗೆ ಅಧಿಕೃತವಾಗಿ ಕಾಂಗ್ರೆಸ್ ಮಾಡಿದ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರವು ಈ ಕೆಳಗಿನ ಯಾವುದರ ಮೂಲಕ ಅಂಗೀಕರಿಸಿತು? ಅಂದರೆ ನಮಗೆ ಸಂವಿಧಾನವನ್ನು ರೂಪಿಸಬೇಕು ಅಂತ ಸಂವಿಧಾನ ಸಭೆಗೆ ಕಾಂಗ್ರೆಸ್ ಅಧಿಕೃತವಾಗಿ ಬೇಡಿಕೆಯನ್ನು ಇಡುತ್ತೆ. ಆ ಬೇಡಿಕೆಯನ್ನು ಯಾವುದರ ಮೂಲಕ ಬ್ರಿಟಿಷ್ ಸರ್ಕಾರ ಅಂಗೀಕರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.